श्री गुरु बसवलिंगाय नमः। बसव टीवियन्नु वीक्षिसुत्तिरुव एल्ल शरण बंधुगळिगे अंतराळदिंद शरण शरणार्थि। वीक्षक बंधुगळे, एल्ल शरण बंधुगळे, नेन्ने विषयक्के संबंधपट्टंते मातिन महत्त्वद बग्गे नावु माताड्ता इद्वि। अदर मुंदुवरेद भागवागि इन्न मिक्किदक्केनेनु डौट्स इदे क्लारिफै माडक्के होग्ता इद्दीनि। ನೀವೆಲ್ಲ ಕೇಳಿರೋ ಹಾಗೆ ನಮ್ಮ ಶರಣರುಗಳು ಒಳ್ಳೊಳ್ಳೆ ನುಡಿಗಳನ್ನು ನುಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಸೊ ಮುತ್ತಿನ ಹಾರ ಅಂದರೆ ಒಂದು ಆ ಮಣಿಗಳನ್ನು ಜೋಡಿಸಿದಾಗ ಎಷ್ಟು ಅಂದವಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ನೀವು ಮಾತಾಡಬೇಕು ಅಂತ ಅದರ ಅರ್ಥ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಸ್ಫಟಿಕ ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರೋದು, ಕ್ಲಾರಿಟಿ ಅಂತ ಹೇಳ್ತೀವಿ, ಅಂದರೆ ಕ್ಲಿಯರ್ ಆಗಿರಬೇಕು ಅಂಥೇಳಿ. ಸ್ಫಟಿಕದ ಶಲಾಕೆ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಹೆಂಗೆ ಕಾಣುತ್ತೆ ಅಂದರೆ ಸ್ಫಟಿಕ ಧರಿಸಿರೋದು ನೀವು ನೋಡಿರ್ತೀರ, ಅಷ್ಟು ಕ್ಲಾರಿಟಿ ಇರಬೇಕು, ಒಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಅದರ ಅರ್ಥ. ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗವು ಸಹ ಮೆಚ್ಚಿ ಅಹುದಹುದೆನ್ನಬೇಕು. ಅಂದರೆ ಎಲ್ಲರೂ ಎಸ್ ಇವ್ರು ಮಾತಾಡ್ತಾ ಇರೋದು ಸರಿ ಇದೆ ಅಂತ ಮೆಚ್ಚಬೇಕು. ಸೊ ಅದು ಆ ಥರ ನೀವು ಮಾತಾಡಬೇಕು. ಆದರೆ ನೀವು ಜನಗಳನ್ನು ಮೆಚ್ಚಿಸೋದಕ್ಕೋಸ್ಕರ ಮಾತಾಡಬಾರ್ದು, ಅಲ್ಲಿ ತಪ್ಪು. ಮತ್ತು ಯಾರನ್ನೋ ಒಬ್ಬರನ್ನ ಏನು ಓಲೈಸೋದಕ್ಕೋಸ್ಕರ ಆಗಲಿ ಅವೆಲ್ಲ ಮಾತಾಡೋದು ತಪ್ಪು. ಈಗ ನಾನು ಮಾತಾಡ್ತಾ ಇದ್ದೀವಿ ಬಸವ ಟಿ ವಿ ಮುಂದೆ, ಆದರೆ ನಾನು ಯಾರನ್ನು ಮೆಚ್ಚಿಸೋದಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಿ. ನಾನು ನನ್ನಲ್ಲಿ ಗೊತ್ತಿರೋದನ್ನು ಹಂಚ್ಕೊತಾ ಇದ್ದೀನಿ ಅಷ್ಟೇ. ನಾನು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಬೇಕು ಅಂತ ಇಲ್ಲಿ ಮಾತಾಡ್ತಾ ಇಲ್ಲ. ಜಸ್ಟ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈಸೆಲ್ಫ್, ನನ್ನ ಒಂದು ಅನುಭವಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಅಷ್ಟೇನೇ. ಸೊ ಹಾಗಾಗಿ ಜನಗಳನ್ನು ಮೆಚ್ಚಿಸೋದಕ್ಕೆ ನಾಟಕ ಮಾಡೋದು ಮಾತಾಡೋದು ಅವು ಜಾಸ್ತಿ ದಿನ ತಮಗೆ ಬರೋದಿಲ್ಲ. ಅದು ಮಾತಾಡೋ ಅದು ಅವಶ್ಯಕತೆ ನಮಗಿಲ್ಲ. ದಯವಿಟ್ಟು ತಾವು ಆ ಥರ ಮಾಡಲಿಕ್ಕೆ ಹೋಗಬೇಡಿ ಆ ಥರ ತಪ್ಪುಗಳನ್ನು ಅಂತ ತಮ್ಗೆ ಕೇಳ್ಕೊತೀನಿ. ಯಾಕೆಂದರೆ ಅದೆಲ್ಲ ಟೆಂಪ್ರವರಿ, ಜಾಸ್ತಿ ದಿನ ಅದು ಬರೋದಿಲ್ಲ ಅದು. ಹಾಗಾಗಿ ಒಳ್ಳೆಯದನ್ನೇ ಮಾತಾಡಿ. ಕೆಲವರಿಗೆ ಕಾರವಾಗ ಹೋಗ್ಬೋದು, ಕೆಲವ್ರಿಗೆ ಕೋಪ ಬರ್ಬೋದು, ಆದರೆ ಇರೋದನ್ನು ನಾವು ಹೇಳೋಣ ಅಲ್ವಾ. ಸೊ ಅದಕ್ಕೆ ಹೇಳ್ತಿರ್ತೀವಿ, ಒಳ್ಳೆಯದನ್ನು ಹಂಚಿ, ಅಜ್ಞಾನದಿಂದ ಸುಜ್ಞಾನಗಡೆಗೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತೇಳಿ ಶರಣರು ಹೇಳಿದ್ದಾರೆ. ಹಾಗಾಗಿ ನುಡಿದಂತೆ ನಡೆಯೋಣ, ಒಳ್ಳೆಯದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು. ಸೊ ಅದ್ರ ಬಗ್ಗೆ ಈಗ ಮುಂದಿನ ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾರ್ಮಲ್ಲಾಗಿ ಎಲ್ಲ ಕೇಳಿಸ್ಕೊತಿರೋ ಆಲಿಸ್ತಿರೋ ಅಂಥ ಶರಣ ಬಂಧುಗಳೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಲ್ಲ ಪ್ರತಿಯೊಬ್ಬರಿಗೂ ನಾನು ಈ ಟಿ ವಿ ಮುಖಾಂತರ ಹಂಚ್ಕೊತಾ ಇದ್ದೀನಿ. ನೀವು ಯಾವುದೇ ಒಂದು ವಿಷಯನ ಮಾತಾಡಬೇಕಾದ್ರೆ ನೀವೇನು ಮಾತಾಡ್ತಿರೋ ಅದಕ್ಕೆ ಆಪೋಸಿಟಾಗಿ ಎದುರುಗಡೆ ಇರೋರು ಮಾತಾಡ್ತಾರೆ. ಇಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಿಮ್ಮ ಅನುಭವಗಳು ಜೀವನದಲ್ಲಿ ಆಗ್ತಿರುತ್ತೆ, ನೀವು ಗಮನಿಸ್ತಿರಲ್ಲ ಅಷ್ಟೇನೆ. ನೋಡಿ, ನೀವು ಅಬ್ಸರ್ವ್ ಮಾಡಿದಾಗ ನೀವೇನೇ ಒಂದು ಹೇಳಿದಾಗ ಅವರು ತಮಗೆ ಗೊತ್ತಿದೆ ಅಂತ ಕೆಲವೊಬ್ಬರು ಕೊಚ್ಕೊಳೋದಕ್ಕೆ ಹೇಳ್ತಾರೆ ಒಂದು ರೀತಿಯಲ್ಲ. ಆದರೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಆದಷ್ಟು ಒಳ್ಳೆಯದನ್ನು ಚರ್ಚೆ ಮಾಡಬೇಕು. ನೀವು ಹೆಲ್ತಿಯಾಗಿರೋ ಡಿಸ್ಕಷನ್ ಅಂತ ಹೇಳ್ತಿರ್ತೀವಿ. ಸೊ ಒಳ್ಳೆಯ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಿದಾಗ ಆ ಕಡೆಯಿಂದ ಒಳ್ಳೆಯ ವಿಷಯದ ಬಗ್ಗೆನೇ ನಿಮಗೆ ಉತ್ತರಗಳು ಸಿಗ್ತಾ ಇರ್ತವೆ. ನೀವು ಕೆಟ್ಟದ್ರ ಬಗ್ಗೆ ಮಾತಾಡ ಇನ್ನೊಬ್ಬ ಯಾರೋ ಕೆಟ್ಟದ್ರ ಬಗ್ಗೆನೇ ಹೇಳ್ತಾನೆ ಅವನು, ಹೌದು ಕಣ ಆ ಸ್ವಾಮೀಜಿ ಅವ್ನು ಸರಿ ಇಲ್ಲ ಕಣ, ಅಥವಾ ಅವ್ನು ಫಿಲಮ್ ಸ್ಟಾರ್ ಹಿಂಗೆ ಸರಿ ಇಲ್ಲ ಕಣ. ನೀವು ಯಾರನ್ನಾರು ಒಬ್ಬನ ಹೇಳಿದ್ರೆ ಅದಕ್ಕೆ ರಿಯಾಕ್ಷನ್ನಾಗೆ ರಿಲೇಟೆಡ್ ಜಾಸ್ತಿ ಮಾತಾಡ್ತಿರ್ತಾರೆ, ಅಥವಾ ವಾದ ವಿವಾದಗಳು ಬರ್ತಾ ಇರ್ತದೆ. ಅದ್ರ ಬದಲು ನೀವು ಚರ್ಚೆಗೆ ಕೂತಾಗ ಅದನ್ನು ಒಂದು ಕ್ವಾಲಿಟಿಯಾಗಿರಬೇಕು, ಅಲ್ಲಿ ಉಪಯೋಗಕ್ಕೆ ಬರೋವಂಥ ಚರ್ಚೆ ಆಗಬೇಕು. ಕೆಲಸಕ್ಕೆ ಬಾರ್ದೆಲ್ಲ ಚರ್ಚೆ ಮಾಡಿ ಇವತ್ತು ಆಗ್ತಾ ಇರೋದೇ ಅದೇ ರೂಮರ್ಸ್ಗಳು, ಯಾವುದು ನಿಜ ಅನ್ನೋದೇ ಇರೋಲ್ಲ. ಕೇಳಿ ಅವ್ರು ಯಾರು ಮಾತಾಡ್ತಾರೋ ನಿಮ್ಗೆ ಗೊತ್ತಾ ಅದು ನಿಜ ಇದೆಯಾ ಅಂದರೆ, ಏನೋ ಯಾರು ಹೇಳಿದ್ರು ನಾನು ಹೇಳಿದೆ ಅಂತಾರೆ ಅಷ್ಟೇ ಹೊರತು ಅವ್ರಿಗೂ ಕ್ಲಾರಿಟಿ ಇಲ್ಲ. ಇನ್ನೊಬ್ರು ಯಾರೋ ಕೇಳಿದ್ದನ್ನು ಇವ್ರು ಹೇಳ್ತಾರೆ. ಸೊ ಹಾಗಾಗಿ ಕ್ಲಾರಿಟಿ ಇಲ್ಲದೇ ಇರೋದನ್ನು ನೀವೇ ನಿಜ ಅಂತ ನಂಬಿಡ್ತೀರ, ಅದು ಆಗಬಾರ್ದು. ಮೆಜಾರಿಟಿ ಇವತ್ತೆಲ್ಲ ರೂಮರ್ಸಲ್ಲೇ ಹೋಗ್ತಾ ಇದೆ, ಒರಿಜಿನಲ್ ಆಗಿರೋದು ಏನೋ ಇರುತ್ತೆ, ಇಲ್ಲಿ ಔಟ್ಪುಟ್ಟಲ್ಲಿ ಬಂದಿರೋದೇ ಬೇರೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನು ಆಲಿಸಬೇಕು. ಈಗ ಟಿ ವಿನಲ್ಲೂ ನೋಡಿದಾಗ ಅಲ್ಲೂ ಮಾತಾಡಿದ್ದೆ ನೀವು ಕೇಳಿಸ್ಕೊಳೋದು. ಈಗ ನಾನು ಮಾತಾಡೋದನ್ನು ಹೇಗೆ ಕೇಳಿಸ್ಕೊತಿದ್ರೋ ಅಲ್ಲೂ ಮಾತಿನ ಮಹತ್ವನೇ ಅಲ್ಲೂ ಬರೋದು. ಒಳ್ಳೆಯದನ್ನು ಇನ್ಪುಟ್, ನಾನು ಅದೇ ಹೇಳ್ತಿರ್ತೀವಲ್ಲ, ಏನು ಒಳಗಡೆ ಹೋಗುತ್ತೋ ಅದೇ ಹೊರಗಡೆ ಬರೋದು. ಒಳಗಡೆ ಹೋಗೋದೇ ರಾಂಗ್ ಆದರೆ ಹೊರಗಡೆ ಬರೋದು ರಾಂಗ್ ಆಗುತ್ತೆ. ಹಾಗಾಗಿ ಒಳ್ಳೆಯದನ್ನು ತುಂಬಿಸ್ಕೊಳ್ಳಿ ನಿಮ್ಮ ಒಳಗಡೆಗೆ. ಈ ಒಂದು ಮೆದುಳಿನಲ್ಲಿ ಒಳ್ಳೆಯದನ್ನು ತುಂಬಿದಷ್ಟು ಅದಕ್ಕೆ ರಿಸಲ್ಟ್ ನಿಮ್ಗೆ ಅಷ್ಟೇ ಬರುತ್ತೆ. ಎವ್ರಿ ಆ್ಯಕ್ಷನ್ಗೆ ರಿಯಾಕ್ಷನ್ ಇರುತ್ತೆ. ಸೊ ಆ್ಯಕ್ಷನ್ಗೆ ಅಂತಂದರೆ ಹೋಗೋದು ಸರಿಯಾಗಿ ಹೋದಾಗ ರಿಯಾಕ್ಷನ್ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಇನ್ಮೇಲೆ ಚರ್ಚೆ ಮಾಡಬೇಕಾದ್ರೆ ಏನನ್ನೋ ಚರ್ಚೆ ಮಾಡೋ ಬದಲು ನಿಮ್ಮ ನಿಮ್ಮ ಫೀಲ್ಡಲ್ಲಿ ಹೆಂಗೆ ಬೆಳಿಬೇಕು, ನೀವೇನು ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನೀವು ಒಂದು ಒಳ್ಳೆಯ ಸಾಧಕರಾಗೋದಕ್ಕೆ ಇನ್ನೂ ನಿಮಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ತಮಗೆ ಇಷ್ಟಪಡ್ತೇನೆ. ಅದೇ ಮುಖಾಂತರ ಈಗ ನಾನು ಕೆಲವೊಂದು ವಿಷಯ ಹಂಚ್ಕೊಳಕ್ಕೆ ಹೋಗ್ತಾ ಇರೋದು ನನ್ನ ಜೀವನದಲ್ಲಿ ನಡೆದಿರೋವಂಥ ನಿಜವಾದ ಘಟನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಮಾತಿನಿಂದ ಹೆಂಗೆ ನಮಗೆ ಅನುಕೂಲ ಆಗಿದೆ, ಸಮಸ್ಯೆನ ಹೆಂಗೆ ನಾವು ಪರಿಹಾರ ಮಾಡ್ಬೋದು ಅನ್ನೋದಕ್ಕೆ ತಮ್ಮ ಮುಂದೆ ನಾನು ಹಂಚ್ಕೊತಾ ಇದ್ದೀನಿ. 2006
ನಾನು ಡ್ಯೂಟಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ ಫ್ಯಾಕ್ಟರಿಗೆ ಹೋಗೋ ಟೈಮಲ್ಲಿ ಏನಾಯಿತು ಅಂದರೆ ಎದುರುಗಡೆಯಿಂದ ಒಬ್ಬ ರಾಂಗ್ ಸೈಡಲ್ಲಿ ಬಂದ ಅವನು. ಆ್ಯಕ್ಚುಲಿ ಅವನು ಬಂದಿರೋದು ಅವನದೇ ತಪ್ಪು. ರಾಂಗ್ ಸೈಡಿಂದ ಬಂದುಬಿಟ್ಟು ನಾನು ಬೈಕಿಗೆ ಬೆಳಿಗ್ಗೆ 8 ಗಂಟೆನಲ್ಲಿ ಬಂದುಬಿಟ್ಟು ಗುದ್ದಿದ್ದು. ಅದು ಜನ ಇರೋವಂಥ ಜಾಗದಲ್ಲಿ, ಶಾಂತಿನಗರ ಅನ್ನೋ ಒಂದು ಜಾಗದಲ್ಲಿ ಬೆಳಗಿನ ಜಾವ 8 ಕಾಲಲ್ಲಿ 8 ಗಂಟೆ ಅಷ್ಟೊತ್ತಲ್ಲಿ ಬಂದು ಅವನು ಗುದ್ದಿದ್ದು. ನನ್ನ ತಪ್ಪೇನೂ ಇಲ್ಲ, ಅವನೇ ಬಂದು ಗುದ್ದಿ ನಾನು ಬಿದ್ದುಬಿಟ್ಟು ಎದ್ದೇಳ್ತಾ ಇದ್ದೀನಿ. ಎದ್ದೇಳ್ತಾ ಇದ್ದಂಗೆ ಬಂದುಬಿಟ್ಟು ನನಗೆ ಹೊಡೆಯೋದಕ್ಕೆ ಬಂದವನು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನದಲ್ಲೂ ಕೆಲವೊಂದು ಇದಾಗ್ತಾ ಇರುತ್ತೆ, ನಿಮ್ಗೆ ಆಮೇಲೆ ಇದು ಉತ್ತರ ಸಿಗುತ್ತೆ. ಸೊ ಹೇಗೆ ಅವರು ಮಾಡಿದ್ರು ಅನ್ನೋದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ತುಂಬ ಭಯಾನಕವಾಗಿತ್ತು. ಒಬ್ಬ ನಾನು ಎದ್ದೇಳ್ತಾ ಇದ್ದಂಗೆ ಬಂದುಬಿಟ್ಟು ನನಗೆ ಹಿಂಗೆ ಹೊಡೆಯೋದಕ್ಕೆ ಈ ಥರ ಬಂದ, ಈ ಕಡೆ ಕೆಳಗಡೆ ಜಾಗದಲ್ಲಿ ಗಾಬರಿ ಆಗಿಬಿಡ್ತಾರೆ ಅಂಥೇಳಿ ಕೆಲವೊಬ್ರು ನಾಲ್ಗೆ ಹಿಂಗೆ ಅಲ್ಲಿ ಕಚ್ಕೊಂಡು ಬಂದುಬಿಟ್ಟು ಹೊಡೆಯೋದಕ್ಕೆ ಬಂದರು. ನಾನು ಕತ್ತಲ್ಲಿ ಅವಾಗ ಒಂದು ದಪ್ಪದ ಚೈನ್ ಇತ್ತು, ಬ್ರಾಸ್ಲೆಟ್ ಇತ್ತು. ಸೊ ಅದು ನನಗೆ ಗೊತ್ತಿಲ್ಲ, ಅವ್ರ ಕತ್ತ ಹತ್ರ ಎಲ್ಲ ಕೈ ಹಾಕಿದ್ರು, ಕಿತ್ಕೊಳೋದಕ್ಕೆ ಕೆಟ್ಟ ಕೆಟ್ಟ ಮಾತಾಡೋದು ಇದೆಲ್ಲ ಮಾಡಿಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಒಂದು 5-6 ಜನ. ಸೊ ನಾನೇನು ಮಾಡಿದೆ, ಅವ್ರನ್ನೆಲ್ಲ ಹಿಡ್ಕೊಂಡು ತಳ್ತಾ ಇದ್ದೆ. ಅವಾಗ ನನ್ನ ಜೊತೆ ನನ್ನ ಗಾಡಿನಲ್ಲಿ ಒಬ್ಬ ಜೇಮ್ಸ್ ಅಂತ ನಮ್ಮ ಫ್ಯಾಕ್ಟ್ರಿ ಹುಡುಗ ಇದ್ದ. ಸೊ ಅವ್ನು ಕೆಟ್ಟ ಕೆಟ್ಟದ್ದು ಮಾತಾಡಿ ಅವನು ಹೋಗಿದ್ದ. ಅದಕ್ಕೆ ನಾನು ಹೇಳಿದೆ, ನೀನು ಸೈಡಿಗೆ ಹೋಗು, ನೀನು ಇಲ್ಲಿ ಬರಬೇಡ ಅಂದ್ಬಿಟ್ಟು ಅವ್ನು ಸೈಡಿಗೆ ಕಳಿಸ್ಬಿಟ್ಟೆ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀವು ಸರಿಯಾಗಿ ಮಾತಾಡಿ, ನಾನೇನು ಕೆಟ್ಟದ್ದು ಮಾತಾಡಿದ್ದೀನಾ? ಇಲ್ವಲ್ಲ, ಸರಿಯಾಗಿ ಮಾತಾಡಿ, ಏನಕ್ಕೆ ಅದೆಲ್ಲ ಕೆಟ್ಟದ್ದು ಮಾತಾಡ್ತೀರಾ ಅಂತ. ಸೊ ಅವ್ರಿಗೇನಾಗಿತ್ತು ಅಂದರೆ ನಮ್ಮನ್ನ ಹೆದರಿಸಿ ಏನೋ ಕಿತ್ಕೋಬೇಕು ಅಂತ ಅವ್ರು ಬಂದಿದ್ದವರು. ಅದು ನನಗೆ ಗೊತ್ತಿಲ್ಲ, ನಾನು ಮಾಮೂಲಿ ಆಕ್ಸಿಡೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಆಯಿತು, ಏನು ಕೊಡ್ತೀಯ ಕೊಡು ಅಂತ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡ್ರು. ಒಂದು 16-20 ಜನ ಎಲ್ಲ ರೌಡೀಸ್ಗಳು ಅವರೆಲ್ಲ ಬಂದರು ಬೆಳಗಿನ ಜಾವದಲ್ಲಿ. ಅಲ್ಲಿದ್ದವ್ರು ಹೇಳಿದ್ರು, ರೀ ಅವ್ರು ಸರಿ ಇಲ್ಲ, ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ರಿ ಅಂತಂತೇಳಿ ಅಲ್ಲಿರೋ ಜನನೂ ಹೇಳ್ತಾ ಇದ್ದಾರೆ. ಸೊ ಬಟ್ ನಾನು ಹೇಳಿಲ್ಲ, ಯಾಕೆ ನನ್ನ ತಪ್ಪಿಲ್ಲ ಅಂದಮೇಲೆ ನಾನು ಯಾಕೆ ಅವ್ರು ದುಡ್ಡು ಕೊಡಬೇಕು ಅಂತ ನಾನು. ಸೊ ಅವ್ರು ಬಂದರು, ಇಲ್ಲ ಕೊಡಿ, ಇವಾಗ ನನ್ನ ತಪ್ಪಿಲ್ಲಪ್ಪ. ನಾನು ಹೇಳಿದೆ, ನೀನು ಅವಾಯ್ತಪ್ಪ, ನೀನು ಪ್ರಮಾಣ ಮಾಡು, ನ್ಯಾಯವಾಗಿ ನೀನು ಕರೆಕ್ಟಾಗಿದೆಯಾ, ನೀನು ಪ್ರಮಾಣ ಮಾಡು, ಇಲ್ಲ ನಾನು ಸರಿ ಇದ್ದೀನಿ ಅಂತಂದರೆ ನಾನು ಒಪ್ಕೊಂತೀನಿ ಅಂತಂದು. ಸೊ ಅವ್ನು ಯಾವುದು ಪ್ರಮಾಣ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಸೊ ನಾನು ಪ್ರಮಾಣ ಮಾಡ್ತೀನಿ, ನಾನು ಸರಿಯಾಗಿದ್ದೀನಿ ಅಂದ್ಬಿಟ್ಟು ಅಂತ. ಸೊ ಅವ್ನು ಪ್ರಮಾಣ ಮಾಡಲಿಲ್ಲ. ನಾನು ಹೇಳಿದೆ, ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಅವ್ರಿಗೆ ನಾನು ಕರೆದೆ. ಪೊಲೀಸ್ ಸ್ಟೇಷನ್ ಬನ್ನಿ ಅಂದಾಗ ಅವರು ಹಿಂದೆ ಮುಂದಾಗ, ಆಯಿತು ಬಾ ಅಂತ ನನ್ನ ಬೈಕಲ್ಲಿ ಕೂತ್ಕೊಳಕ್ಕೆ ಬಂದರು. ಸೊ ನನ್ನ ಬೈಕಲ್ಲಿ ಬೇಡ, ನಿಮ್ಮ ಬೈಕಲ್ಲಿ ಬನ್ನಿ ಅಂತ ಹೇಳಿದೆ. ಆವಾಗ ಅವ್ರು ಬರೋದಕ್ಕೆ ಧೈರ್ಯ ಮಾಡಲಿಲ್ಲ. ಸೊ ನಾನೇನು ಮಾಡಿದೆ, ನನ್ನ ಕೀನ ಎತ್ಕೊಂಡಿದ್ದೆ, ನಾನು ಬಂದುಬಿಟ್ಟೆ. ನಾನು ಫ್ಯಾಕ್ಟ್ರಿಗೆ ಬಂದಮೇಲೆ ಗೊತ್ತಾಯಿತು ನನಗೆ. ಸೊ ಅದು ಬೇಕಂತಾನೆ ಅಟ್ಯಾಕ್ ಮಾಡಿ ನನ್ನ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ಬಂದಿರೋ ಗ್ಯಾಂಗ್ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಯಾಕೆ ಈ ಮಾತನ್ನು ತಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಅಂತಂದರೆ, ನಿಮ್ಮ ಜೀವನದಲ್ಲೂ ಇದೇ ಥರ ಆಗ್ಬೋದು. ಆಗ ನೀವು ಹೆಂಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ಮುಖ್ಯ. ಯಾಕೆಂದರೆ ನನಗೂ ತುಂಬ ಜನ ಗೊತ್ತಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಗೊತ್ತಿತ್ತು. ಅಲ್ಲಿ ನನ್ನ ಶಕ್ತಿ ಇದೆ ಅಂತ ನಾನು ತೋರಿಸ್ಕೊಳಕ್ಕೆ ಹೋದ್ರೆ ಇನ್ನೂ ಹೊಡೆದ್ಬಿಟ್ಟು ಇರೋದೆಲ್ಲ ಕಿತ್ಕೊತಾರೆ. ಆಗ ನಾನು ನನ್ನ ಫ್ಯಾಕ್ಟ್ರಿಗೆ ಹೋದಾಗ ಅಲ್ಲಿದ್ದವರು ಡ್ರೈವರ್ ಹೇಳಿದ್ರು, ಸರ್ ಆ ಟೀಮ್ ಹತ್ರ ಹೆಂಗೆ ಬೆಚ್ಚಾವ್ ಹೋಗ್ಬಿಟ್ಟು ಬಂದರೆ ನೀವು, ಅವ್ರು ಏನು ಏನಾದ್ರು ಕಿತ್ಕೊಂಡೇ ಕಳಿಸ್ತಾರೆ ನಿಮ್ಮನ್ನು, ಬಟ್ ಅದು ನೀವೇನು ಕೊಡ್ದಂಗೆ ಹೆಂಗೆ ಬಂದ್ರಿ ಸರ್ ಅಂತಂದರು. ಸೊ ನನ್ನ ಕತ್ತಲ್ಲಿ ಇಷ್ಟು ದಪ್ಪ ಚೈನ್ ಇತ್ತು, ಸೊ ಪರ್ಸಲ್ಲಿ ದುಡ್ಡಿತ್ತು, ಏನು 1 ರೂಪಾಯಿನೂ ಕೊಟ್ಟಿಲ್ಲ ನಾನು. ಅಲ್ಲಿ ನನಗೇನು ಉಳಿಸಿದ್ದು ಅಂದರೆ ನಾನು ಮಾತಾಡಿರೋಂಥ ಮಾತು. ನಾನು ಏನಾದ್ರು ಒಂದು ಕೆಟ್ಟು ಮಾತಾಡಿದರೆ ಅವ್ನು ಇನ್ನೊಂದಿಷ್ಟು ಹೊಡಿತಿದ್ದ, ಎಲ್ಲ ಕಿತ್ಕೊಂಡು ಕಳಿಸ್ಬಿಡ್ತಿದ್ದ. ಸೊ ಎಷ್ಟೋ ಜನ ಏನು ಮಾಡ್ತಾರೆ, ನನಗೆ ಅವ್ನು ಗೊತ್ತು, ಇದು ಗೊತ್ತು, ಶಕ್ತಿ ಇದೆ, ಹಂಗೆ ಹಿಂಗೆ ಅಂತ ಪ್ರದರ್ಶನ ಮಾಡೋಕ್ಕೋಗಿ ಇನ್ನೂ ಸಮಸ್ಯೆನ ಜಾಸ್ತಿ ಮಾಡ್ಕೊತಿರ್ತಾರೆ. ನಾನು ನೋಡಿದ್ದೀನಿ, ನನಗೆ ಆ ಲೀಡ್ರ್ ಗೊತ್ತು, ಇವನು ರೌಡಿ ಗೊತ್ತು, ಅಥವಾ ಅವ್ರು ಯಾರೋ ಇನ್ಫ್ಲೂಯೆನ್ಸ್ ಇದೆ ಅಂದ್ಕೊಂಡು ಜೋರ್ ಜೋರಾಗಿ ಮಾತಾಡ್ತಾರೆ. ಮಾತಾಡಬಾರ್ದು ಅಂತಲ್ಲ, ಸಿಚುವೇಶನ್ನ ನೋಡಬೇಕು. ಯಾವ ಸಿಚುವೇಶನಲ್ಲಿ ಕೆಲವೊಂದು ಕಡೆ ಮಾತಾಡಬೇಕಾಗುತ್ತೆ, ಕೆಲವೊಂದು ಕಡೆ ಅದಕ್ಕೆ ಹೇಳೋದು ಮಾತಿನ ಮಹತ್ವ. ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ, ಸಿಚುವೇಶನ್ ಇಂಟೆಲಿಜೆನ್ಸಿ ಅಂತ ಹೇಳ್ತಿರ್ತೀವಿ. ಆ ಸಿಚುವೇಶನಲ್ಲಿ ಏನು ಮಾತಾಡಬೇಕು ಅನ್ನೋದು ಪರಿಜ್ಞಾನ ನಿಮಗಿರಬೇಕು. ಈಗ ಕೆಲವೊಂದು ಕಡೆ ನಾವು ಪೊಲೀಸರಿಗೂ ಜೋರಾಗಿ ಮಾತಾಡಿದ್ದೀವಿ ತಪ್ಪಿಲ್ಲದೆ ಇದ್ದಾಗ, ಯಾಕೆಂದ್ರೆ ಅಲ್ಲಿ ಮಾತಾಡಿಲ್ಲದೇ ಇದ್ದರೆ ಅವರು ನಮಗೆ ತೊಂದರೆ ಕೊಡ್ತಾಯಿದ್ರು. ನಾವು ಸರಿ ಇದ್ದಾಗ ಅಲ್ಲಿ ಜೋರಾಗೆ ಮಾತಾಡಿದ್ದೀವಿ ಪೊಲೀಸರ ಮುಂದೆನೂ. ಅವಾಗ ನಾವು ಸರಿ ಇದ್ದಾಗ ಅವ್ರು ಏನು ಮಾಡೋದಕ್ಕಾಗಲ್ಲ, ಆದರೆ ಅದನ್ನೇ ಎಲ್ಲಾದ್ರ ಮುಂದೆನೂ ತೋರಿಸ್ಬಾರ್ದು. ನಾವು ಅದೇ ಹೇಳ್ತಿರ್ತೀವಲ್ಲ, ಇದೇ ಜ್ಞಾನ ಇದೆ ಅಂದ್ಬಿಟ್ಟು ಎಲ್ಲರ ಹತ್ರ ಅದು ಪ್ರದರ್ಶನ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಿಮ್ಮ ಮಾತು ಎಲ್ಲಿ ಸಿಚುವೇಶನಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದು ಯೋಚನೆ ಇರಬೇಕು. ಈಗ ನನಗೂ ಬೇಕಾದಷ್ಟು ಜನ ಗೊತ್ತಿದ್ದರು, ದೊಡ್ಡ ದೊಡ್ಡವರು, ಫೋನ್ ಮಾಡಿ ಕರೆಸೋದು ದೊಡ್ಡದಲ್ಲ. ಆ ಸಿಚುವೇಶನ್ ಹ್ಯಾಂಡ್ಲಿಂಗ್ ಹೆಂಗೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಇದು ನಾಳೆ ನೀವು ಗಾಡೀಲಿ ಹೋಗ್ಬೇಕಾದ್ರೆ ಯಾರು ನಿಮ್ಗೆ ಬೇಕಂತ ಮಾಡ್ಬೋದು, ಆ ತೊಂದರೆಗಳಾದಾಗ ನಿಮ್ಗೆ ಇದು ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಈ ಒಂದು ವಿಷಯನ ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ನಡೆದಿರೋಂಥ ಘಟನೆ ನನ್ನ ಜೀವನದಲ್ಲಿ. ಸೊ ಅವತ್ತು ಬಂದೆ, ಯಾವುದೇ ದುಡ್ಡು ಲಾಸ್ ಆಗಿಲ್ಲ ನನಗೆ. ಅದೇ ಬೇರೆಯವ್ರು ಏನಾದ್ರು ಮಾತಾಡಿದರೆ ಇರೋ ದುಡ್ಡು ಲಾಸ್ ಆಗಿರೋದು ಕಿತ್ಕೊಂಡು ಕಳಿಸ್ತಾ ಇದ್ರು. ಹಾಗಾಗಿ ವೀಕ್ಷಿಸ್ತಿರೋ ಎಲ್ಲ ಶರಣ ಬಂಧುಗಳೇ, ವಿವೇಚನೆಯಿಂದ ಪರಿಸ್ಥಿತಿಗೆ ನೋಡಿಕೊಂಡು ಮಾತಾಡಿ. ಅದಕ್ಕೆ ಹೇಳ್ತಿರ್ತೀವಲ್ಲ, ಮಾತಾಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು, ಮಾತೆ ಮುತ್ತು ಮಾತೆ ಮೃತ್ಯು. ಸೊ ಸರಿಯಾಗಿ ಮಾತಾಡಿ ಮುತ್ತಿನ ಥರ ಮಾತಾಡಿದ್ರೆ ಅಂಥ ಎಷ್ಟು ನನಗೆ ಹೊಡೆಯೋಕ್ಕೆ ಬಂದವರು, ರೌಡಿಸಮ್ ಬಿದ್ದವರು, ಏನು ಮಾತಾಡೋಕ್ಕಾಗಲಿಲ್ಲ ಅವ್ರಿಗೆ. ಯಾಕೆಂದರೆ ಏನು ವಿಷಯ ಬೇಕೋ ಅಷ್ಟೇ ಮಾತಾಡಿದ್ದು. ನೀನು ನಾನು ಒಳ್ಳೇದು ಮಾತಾಡ್ತಿದ್ದೀನಪ್ಪ, ನೀನು ಮಾತಾಡು, ಯಾ ನಾನು ಕೆಟ್ಟದ್ದು ಮಾತಾಡಿಲ್ವಲ್ಲ. ಈಗ ನಾನು ಕೆಟ್ಟದ್ದು ಮಾತಾಡಿದ್ರೆ ಅವ್ರಿಗೆ ಅದೇ ಬೇಕು, ತಿಳ್ಕೊಂಬಿಡಿ. ಅವ್ರಿಗೆ ನಾವು ಕೆಟ್ಟದ್ದು ಮಾತಾಡೋದೇ ಅವ್ರಿಗೆ ಬೇಕಾಗಿರುತ್ತೆ. ನಾವು ಕೆಟ್ಟದ್ದು ಮಾತಾಡಿದ ತಕ್ಷಣ ಅವ್ರಿಗೆ ಅವಕಾಶ ಸಿಕ್ತು ಹೊಡೆಯೋದಕ್ಕೆ. ನೀವು ಸರಿಯಾಗಿ ಮಾತಾಡ್ಬಿಟ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ.
ಅವ್ರಿಗೆ ಎಷ್ಟು ಅಸಹಾಯಕರಾಗಿದ್ರು ಅಂದರೆ ಅವರು ಏನೋ ಇವನು ಹಿಂಗೆ ಮಾತಾಡ್ತಾನೆ ಅಂತಾರೆ. ಯಾಕಂದರೆ ನಾನು ಕರೆಕ್ಟಾಗಿ ಏನು ಬೇಕೋ ವಿಷಯ ನ್ಯಾಯವಾಗಿ ಅಷ್ಟೇ ಮಾತಾಡ್ತಾ ಇದ್ದೆ. ಅವರಿಗೆ ಏನೋ ಬೇರೆ ಕನ್ಫ್ಯೂಷನ್ ಆಗೋದ್ರು. ಸೊ ಹಾಗಾಗಿ ನೀವು ಅದನ್ನು ಅಳವಡಿಸ್ಕೊಳ್ಳಿ, ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಇವೆಲ್ಲ ತಮಗೆ ಹೆಲ್ಪ್ ಆಗುತ್ತೆ ಅಂತ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಹಾಗೇನೆ ಯಾವುದೇ ಒಂದು ವಿಷಯ ಆಗಲಿ ಸಿಚುವೇಷನ್ನಲ್ಲಿ, ಈಗ ನಾವು ಇದು ಈಗ ಏನು ಹೇಳ್ತಾ ಇದ್ದೀನಿ ಇದು ಹೊರಗಡೆ ವಿಷಯಕ್ಕೆ ಬಂತು, ಇನ್ನು ಒಳಗಡೆಗೆ ತುಂಬ ಇದೆ. ಈಗ ಜಸ್ಟ್ ನಾನು ತುಂಬ ಇದೇ ಇದ್ರ ಬಗ್ಗೆನೆ ಮಾತಾಡ್ತಾ ಹೋದರೆ ಇನ್ನೂ ಗಂಟೆಗಟ್ಟಲೆ ತಮ್ಮ ಮುಂದೆ ನಾನು ಹಂಚ್ಕೊಳಕ್ಕೆ ಹೋಗ್ಬೋದು. ನೀವು ನನ್ನನ್ನು ಕರೆಸ್ತೀರಲ್ಲ ನಿಮ್ಮ ನಿಮ್ಮ ಜಾಗಗಳಲ್ಲಿ, ನಿಮ್ಮ ಊರುಗಳಲ್ಲಿ ಒಳ್ಳೆಯ ಸಮಾಜ. ನಾನು ಕೇಳೋದಷ್ಟೇ ನಿಮಗೆ, ನೀವು ಒಳ್ಳೆಯವರಾಗಿದ್ದು ಒಳ್ಳೆಯ ಸಮಾಜನ ಕಟ್ಟಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನಮ್ಮಂಥ ಒಳ್ಳೆಯ ವ್ಯಕ್ತಿಗಳನ್ನು ಕರೆಸಿ ನಿಮ್ಮ ಜಾಗಕ್ಕೆ ಬಂದು ಇನ್ನೂ ಒಳ್ಳೆಯದನ್ನು ಮಾಡೋಕ್ಕೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡೋದಕ್ಕೆ ಖಂಡಿತ ರೆಡಿ ಇದ್ದೀವಿ. ಸೊ ಈಗ ಬಸವಣ್ಣ ಅವ್ರು ಹೇಳ್ತಿರ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಸೊ ಈಗ ನಾನು ಇಷ್ಟೊತ್ತು ಮಾತಾಡಿದ್ದು ಹೊರಗಡೆ ಬಗ್ಗೆ ವಿಷಯದ ಬಗ್ಗೆ ಜಾಸ್ತಿ ಮಾತಾಡಿದೆ, ಇನ್ನು ಒಳಗಡೆದು ತುಂಬ ಇಂಪಾರ್ಟೆಂಟ್ ಇದೆ. ಹೊರಗಡೆನೂ ಬೇಕು ಒಳಗಡೆನೂ ಬೇಕು. ಸೊ ಎಷ್ಟೋ ಜನ ಏನಂದರೆ ಒಳಗಡೆ ಮಾತಾಡೋದು ಕಡಿಮೆ, ಇಂಟರ್ನಲ್ ಅಂತ ಹೇಳ್ತಿರ್ತೀವಿ, ಒಳಗಡೆ ಹೋಗೋದಿಲ್ಲ. ಇಷ್ಟೊತ್ತು ನಾನು ಹೇಳಿದ್ದು ಹೊರಗಡೆದ್ರ ಬಗ್ಗೆ ಕೆಲವೊಂದು ಉದಾಹರಣೆ ಮಾತ್ರ ಕೊಟ್ಟಿದ್ದೀನಿ, ಇನ್ನೂ ತುಂಬ ಇದೆ ಹೇಳಬೇಕು ಅಂದರೆ. ಈಗ ನಾವು ಸ್ವಲ್ಪ ಡೀಪಾಗಿ ಒಳಗಡೆ ವಿಷಯಕ್ಕೆ ಹೋಗೋಣ, ಆಯಿತಾ? ಸೊ ಅದಕ್ಕೂ ತುಂಬ ಹೇಳೋಕ್ಕೆ ಹೋಗ್ತಿದ್ದೀನಿ. ಈಗ ನಾನು ಯೋಗ ಟೀಚರಾಗಿ ನಾನು ಎಲ್ಲ ಕಡೆ ಯೋಗ ಹೇಳ್ಕೊಡ್ತಿರ್ತೀನಿ, ದೊಡ್ಡ ದೊಡ್ಡ ಕ್ಲಾಸ್ ಒನ್ ಆಫೀಸರ್ಸ್ಗಳಿಗೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನನ್ನ ಸೇವೆಯನ್ನು ನಾನು ಕೊಡ್ತಾ ಇರ್ತೀನಿ. ಯೋಗ ಟೀಚರಾಗಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಜೊತೆಗೆ ವ್ಯಕ್ತಿತ್ವ ವಿಕಸನ ತರಬೇತಿ, ಮಾನವ ಏನು ಸಂಪನ್ಮೂಲ ವ್ಯಕ್ತಿಯಾಗಿ ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ಕೊಳ್ಬೇಕು, ಪ್ರವಚನ ಕೊಡಬೇಕು ಅಂತ ಕರೆಸ್ತಾ ಇರ್ತಾರೆ. ಈ ಸಲ ಬಸವ ಜಯಂತಿಗೆ ಬಿಜಾಪುರದಲ್ಲಿ ಹೇಳಿದ್ದಾರೆ, ಆಮೇಲೆ ಹುಬ್ಳಿನಲ್ಲಿ ಹೇಳಿದ್ದಾರೆ, ಸುಮಾರು ಕಡೆ ನನ್ನನ್ನು ಕರೆಸ್ತಾ ಇರ್ತಾರೆ. ಸೊ ನಾನು ಈ ಮುಂದಿನ ವಾರದಲ್ಲಿ ಜಮಖಂಡಿನಲ್ಲೂ ಕರೆದಿದ್ದಾರೆ, ಏನು 20-21ಕ್ಕೆಲ್ಲ ಅಲ್ಲೇ ಇರ್ತೀನಿ. ಈ ಟಿ ವಿಲಿ ನೋಡ್ತಿರೋ ಅಂಥವ್ರು ಯಾರ್ಯಾರು ಇದ್ದರೆ ಆ ಟೈಮಲ್ಲಿ ಕರೆದ್ರೆ ಅಲ್ಲಿ ಬಂದಾಗ ನನ್ನ ಸೇವೆಯನ್ನು ತಮ್ಮ ಕೊಡೋಕ್ಕೂ ರೆಡಿ ಇದ್ದೀನಿ ನಾನು. ಅಥವಾ ತಮ್ಮ ಬಸವ ಜಯಂತಿಗೆ ಹೇಳಿದ್ರೆ ಅಲ್ಲಿ ಅನುಕೂಲ ಆಗೋ ಜಾಗಗಳಲ್ಲಿ ನಾನು ಫ್ರೀ ಇದ್ದರೆ ಬಂದು ಒಳ್ಳೆಯ ವಿಷಯ ಹಂಚೋಕ್ಕೂ ನಾನು ತಯಾರಿದ್ದೀನಿ. ಯೋಗ ಟೀಚರ್ ಆದಾಗ ನಮ್ಮಲ್ಲಿ ಒಂದು ಯೋಗ ನಿದ್ರಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದೇನಂದರೆ ನಾವು ಮಲಗೋದು ರಿಲ್ಯಾಕ್ಸ್ ಆಗೋದಕ್ಕೆ, ಬಾಡಿ ರಿಲ್ಯಾಕ್ಸ್ ಆಗೋದಕ್ಕೆ. ಅಲ್ಲೇನಂದರೆ 20 ನಿಮಿಷ ಯೋಗ ನಿದ್ರಾ ಅಂತ ನಾವು ಮಾಡಿಸ್ತೀವಿ. ಸೊ ಯೋಗ ನಿದ್ರಾ ಅಂತ ಮಾಡಿದಾಗ ಏನಾಗುತ್ತೆ ಅಂದರೆ ಕಾಲಿಂದ ತಲೆವರೆಗೂ ಒಂದೊಂದು ದೇಹದ ಅಂಗಾಂಗಗಳನ್ನು ಗಮನಿಸ್ತಾ ಬರೋದು. ಸೊ ಆ ಕಾಲನ್ನ ಗಮನಿಸ್ತಾ ವಿಶ್ರಾಂತಿ ವಿಶ್ರಾಂತಿ ಅಂಥೇಳಿ ಅದನ್ನು ಹೇಳ್ಕೊಂಬರ್ತಾ ಇರ್ತೀವಿ. 20 ನಿಮಿಷ ಮಾಡಿದ್ರೆ 3 ಗಂಟೆ ನಿದ್ದೆಗೆ ಸಮ. ಇದು ಬೇರೆಯವರು ಮಾಡಿಸ್ತಿರ್ತಾರೆ ಯೋಗ ಟೀಚರು, ಆದರೆ ನಾನು ಅವ್ರಿಗಿನ ಏನು ಸ್ವಲ್ಪ ವ್ಯತ್ಯಾಸವಾಗಿ ನಾನು ಮಾಡ್ತಿರ್ತೀನಿ ಅಂತಂದರೆ, ಬೇರೆಯವರು ಬರೀ ವಿಶ್ರಾಂತಿ ಅಂತ ಹೇಳ್ತಿರ್ತಾರೆ, ನಾನು ಅದಕ್ಕಿಂತ ಸ್ವಲ್ಪ ಇನ್ನೂ ಆಳವಾಗಿ ತೊಗೊಂಡು ಹೋಗ್ತಿರ್ತೀನಿ. ಯಾಕೆಂದರೆ ಇದು ಒಳಗಿಳಿಸಿದಷ್ಟು ಒಳ್ಳೆಯದು. ಸೊ ನಾನು ಅವ್ರಿಗೆ ಹೇಳ್ತಿರ್ತೀನಿ, ನಿಮ್ಮ 2 ಕಾಲುಗಳು ಯುವರ್ ಲೆಗ್ಸ್ ಇಸ್ ಲೈಕ್ ಐರನ್ ಲೆಗ್ಸ್, ಅಷ್ಟು ನಿಮ್ಮ ಕಾಲುಗಳು ಸ್ಟ್ರಾಂಗ್ ಆಗಿದೆ. ನಿಮ್ಮ ಕಾಲುಗಳು ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದೆ ಅಂತ ಅವ್ರ ಮನಸ್ಸನ್ನು ರೆಡಿ ಮಾಡ್ತಾ ಇರ್ತೀನಿ. ಅಂದರೆ ಅವ್ರು ನಡೆದಾಡೋ ಜಾಗ ಒಳ್ಳೆ ಕಡೆ ಹೋಗಬೇಕು ಅನ್ನೋದಕ್ಕೆ. ಸೊ 2 ಕೈಗಳಿಂದ ಒಳ್ಳೆ ಪುಣ್ಯದ ಕೆಲಸಗಳನ್ನು ಮಾಡ್ತಿದ್ದೀರಾ ನೀವು, ನೀವು ಈ 2 ಕೈಗಳಿಂದ ಒಳ್ಳೊಳ್ಳೆ ಪುಣ್ಯದ ಕೆಲಸಗಳನ್ನು ಮಾಡ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಆವಾಗ ಆ ಮನಸ್ಸಲ್ಲಿ ಅದು ಹೋಗ್ತಾ ಇರುತ್ತೆ, ಸಿಂಕ್ ಆಗ್ತಾ ಇರುತ್ತೆ. ಹೌದು, ಈ ಕೈಗಳಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸು ಅದಕ್ಕೆ ರೆಡಿ ಆಗ್ತಾ ಇರುತ್ತೆ. ಸೊ ನಿಮ್ಮ 2 ಭುಜಗಳು ತುಂಬ ಸ್ಟ್ರಾಂಗ್ ಆಗಿದೆ, ಎಂಥ ದೊಡ್ಡ ಜವಾಬ್ದಾರಿ ಹೊರೋಷ್ಟು ಶಕ್ತಿ ಇದೆ ಅಂತ ಹೇಳಿದಾಗ, ನೆಕ್ಸ್ಟ್ ಅವ್ರು ಎಂಥ ದೊಡ್ಡ ಜವಾಬ್ದಾರಿ ಬಂದಾಗ ಅದನ್ನು ಧೈರ್ಯವಾಗಿ ಅಕ್ಸೆಪ್ಟ್ ಮಾಡಿ ಎದುರಿಸ್ತಾರೆ. ಸೊ ಹಾಗಾಗಿ ಈ ಥರ ವಿಷಯಗಳು ತುಂಬಾ ಅವಶ್ಯಕತೆ ಇದೆ. ದೊಡ್ಡ ದೊಡ್ಡ ಜವಾಬ್ದಾರಿ ಹೊರೋಷ್ಟು ನಿಮ್ಮ ಭುಜಗಳು ಸ್ಟ್ರಾಂಗ್ ಆಗಿದೆ ಅಂದಾಗ, ಓ ಹೌದಾ, ನನ್ನಲ್ಲಿ ಆ ಶಕ್ತಿ ಇದೆ, ನೆಕ್ಸ್ಟ್ ಜವಾಬ್ದಾರಿ ತೊಗೊತೀನಿ ಅಂತೇಳಿ ಸಮಾಜದ ಬೆಳವಣಿಗೆಗೆ ನೀವು ಜವಾಬ್ದಾರಿ ತೊಗೋಬೇಕು. ಒಂದು ಒಳ್ಳೆ ಸಮಾಜ ಕಟ್ಟೋದಕ್ಕೆ ನೀವು ಜವಾಬ್ದಾರಿ ತೊಗೋಬೇಕು ಇವತ್ತು, ಅದು ಎಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಈ ಒಂದು ವಿಷಯಗಳನ್ನು ಅವ್ರಿಗೆ ಇಳಿಸ್ತಾ ಇರ್ತೀನಿ. ಕಣ್ಣುಗಳು, ನಿಮ್ಮ 2 ಕಣ್ಣುಗಳು ತುಂಬ ಶಾರ್ಪ್ ಆಗಿದೆ, ಈ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡ್ತಾ ಇದ್ದೀರಾ, 10 ಜನಕ್ಕೆ ಒಳ್ಳೆಯದನ್ನು ತೋರಿಸ್ತಿದ್ದೀರಾ ಅಂತ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅವಾಗ ಅವ್ರೇನು ಮಾಡ್ತಾರೆ, 10 ಜನಕ್ಕೆ ಒಳ್ಳೆಯದನ್ನು ತೋರಿಸೋ ಅಂತ ಮನಸ್ಸು ಮಾಡ್ತಾರೆ. ಕಿವಿಗಳಿಂದ ಒಳ್ಳೆಯದನ್ನು ಕೇಳಿಸ್ಕೊತಾ ಇದ್ದೀರಾ, 10 ಜನಕ್ಕೆ ಒಳ್ಳೆಯದನ್ನು ಕಿವಿಗೆ ಕೇಳಿಸ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ, ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಯಾವಾಗ ನೀವು ಅದನ್ನು ನಿರ್ಧಾರ ಮಾಡ್ತೀರೋ, ನಮ್ಮಂಥವ್ರನ್ನ ಕರೆಸ್ತೀರಾ, ನಮ್ಮಿಂದ 1000 ಜನ ಕಲ್ಸಿ ಸಿಗುತ್ತೆ. ಸೊ ನೀವು ನಮ್ಮನ್ನು ಕರೆಸಿದ್ರೆ ನಿಮ್ಮೊಬ್ಬರಿಂದ ಅಲ್ಲಿ 100,000 ಜನಕ್ಕೆ ಆ ಒಂದು ಒಳ್ಳೆಯ ಜ್ಞಾನ ಸಿಗುತ್ತೆ. ಹಾಗಾಗಿ ಇಂಥದ್ದೆಲ್ಲ ನಾವು ಅವರು ತುಂಬ್ತಾ ಇರ್ತೀವಿ. ಮಾತಾಡ್ತೀರಾ, ಭಯದಿಂದ ಒಳ್ಳೆಯದನ್ನು ಮಾತಾಡ್ತೀರಾ ಅಂತ ನಿರ್ಧಾರ ಮಾಡ್ಕೊಳ್ಳಿ. ಯಾವಾಗ ಮನಸ್ಸು ಅದಕ್ಕೆ ರೆಡಿ ಆಗುತ್ತೋ, ಅದಕ್ಕೆ ತಕ್ಕನಂಗೆ ದೇಹ ಮನಸ್ಸು ಎರಡೂ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಆಗ ಆ ವ್ಯಕ್ತಿ ಒಂದು ಸಮಾಜದ ಆಸ್ತಿ ಆಗ್ತಾರೆ. ಸೊ ನಮ್ಮ ಉದ್ದೇಶ ಇದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಸಮಾಜದ ಆಸ್ತಿ ಆಗಬೇಕು. ಮನುಷ್ಯ ಜನ್ಮ ಸುಮ್ಮನೆ ಅಲ್ಲ, ನಾವು ಯಾವುದೋ ಪ್ರಾಣಿಯಾಗಿ ಇಲ್ಲ, ಪ್ರಾಣಿಗಳಿಗಾದರೆ 6th ಸೆನ್ಸ್ ಇಲ್ಲ, ಅವಕ್ಕೆ ಯೋಚನಾ ಶಕ್ತಿ ಇಲ್ಲ. ಸೊ ನಮ್ಮಗಳಿಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾರೆ,
ಆ ಮಾತಾಡೋ ಒಂದು ಶಕ್ತಿನ ಒಳ್ಳೆಯದಕ್ಕೆ ತಾವು ಬಳಸಬೇಕು ಅಂತ ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಸೋ ಹಾಗಾಗಿ ನಿಮ್ಮ ದೇಹ ಮತ್ತು ಮನಸನ್ನ ಒಂದು ಒಳ್ಳೆಯ ಕೆಲಸಕ್ಕೆ ಸಮಾಜಕ್ಕೆ ಸದ್ಬಳಕೆ ಆಗೋದಕ್ಕೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ ನಾನು. ಇವೆಲ್ಲ ಒಳಗಡೆಗೆ ನಾವು ಕೇಳ್ಕೊಳ್ಳೋಂತದ್ದು ಕಣ್ಣು ಮುಚ್ಚಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಓ ನಾನು ಸರಿಯಾಗಿ ಬದುಕ್ತಾ ಇದೀನಾ, ನಾನು ಮಾಡ್ತಾ ಇರೋ ಸರಿ ಇದೆಯಾ ಕೆಲಸಗಳು, ಸಮಾಜಕ್ಕೆ ನಾನು ಏನು ಉಪಯೋಗಕ್ಕೆ ಬರ್ತಾ ಇದ್ದೀನಿ, ಏನಕ್ಕಾದರೂ ನಾವು ಒಂದು ಒಳ್ಳೆಯದಕ್ಕೆ ಉಪಯೋಗಕ್ಕೆ ಬರಬೇಕು ಈ ದೇಹ ಮತ್ತು ಮನಸ್ಸು. ಅದು ಯಾವಾಗ ಅಂದ್ರೆ ನೀವು ಕಣ್ಣು ಮುಚ್ಚಿ ಕೂತ್ಕೊಂಡಾಗ ನಿಮ್ಮ ಎಲ್ಲಾ ತಪ್ಪುಗಳು ಅಲ್ಲಿ ಗೊತ್ತಾಗುತ್ತೆ. ನೀವು ಕಣ್ಣು ಮುಚ್ಚಿ ಅದನ್ನ ಕೇಳದೇ ಇಲ್ಲ ಅದು ದೊಡ್ಡ ಸಮಸ್ಯೆ ಆಗಿರೋದು. ಒಳಗಡೆ ನಿಮ್ಮ ಇನ್ನೊಂದು ಇನ್ನರ್ ಸೋಲ್ ಹೇಳ್ತಾ ಇರುತ್ತೆ, ಏ ಇದನ್ನ ಮಾಡಬೇಡ ತಪ್ಪು, ನೀನು ಇದನ್ನ ಮಾಡಬೇಡ ಅಂದ್ರೆ ಕೆಲವರು ಅದನ್ನ ಮತ್ತೆ ಮಾಡ್ತಾ ಇರ್ತಾರೆ. ಸೋ ಒಳಗಿನ ಮಾತನ್ನ ಕೇಳದೇ ಇಲ್ಲ ಅಷ್ಟೋ ಜನ, ಅದಕ್ಕೆ ಪುರ್ಸತ್ತೇ ಇಲ್ಲ ಅವರುಗಳಿಗೆ. ದಯವಿಟ್ಟು ನಿಮ್ಗೆ ಹೇಳೋದಿಷ್ಟೇ, ನಾನು ಆಗಲೇ ಹೇಳ್ದಂಗೆ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಎರಡು ಸಲ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ನಿಮ್ಮ ಒಳಗಡೆ ಮನಸ್ಸು ಹೇಳ್ತಾ ಇರುತ್ತೆ ಇದು ಮಾಡಬೇಡ, ಇದು ತಪ್ಪು, ಇದು ಕೆಟ್ಟದು ಅಂತ ಹೇಳ್ತಾ ಇರುತ್ತೆ. ಆದರೂ ಕೆಲವರು ತಪ್ಪು ಮಾಡಿ ಕೆಟ್ಟ ಕೆಲಸ ಮಾಡ್ತಾರೆ, ಅದ್ರ ಪಶ್ಚಾತ್ತಾಪ ಅನುಭವಿಸಲೇಬೇಕು. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಸೋ ಹಾಗಾಗಿ ನೀವು ಏನಾದರೂ ತಪ್ಪು ಮಾಡಿ ಅದಕ್ಕೆ ರಾಂಗ್ ರಿಸಲ್ಟ್ ಬಂದಾಗ ಕೊರಗದ್ರಲ್ಲಿ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ, ಆ್ಯಕ್ಷನ್ಗೆ ರಿಯಾಕ್ಷನ್ ಅನುಭವಿಸಲೇಬೇಕು. ಸೊ ಆದರೆ ಅದಕ್ಕೆ ನಾನು ಹೇಳೋದು, ಕೆಲವೊಂದ್ಸಲಿ ನಾವು ಹಿಂದೆ ತಪ್ಪುಗಳು ಮಾಡಿಬಿಟ್ಟಿದ್ದೀರಾ, ನೀವು ಮಾಡಿರ್ತೀರಿ, ನಾನು ಮಾಡಿರ್ತೀನಿ ಕೆಲವೊಬ್ಬರು, ಆದರೆ ಮಾಡಿರೋದನ್ನು ಹೇಗೆ ಸರಿ ಮಾಡ್ಕೋಬೇಕು ಅದು ಮುಖ್ಯ. ಸೊ ಮಾಡಿರೋ ತಪ್ಪಿಗೆ ರಿಯಾಕ್ಷನ್ನು ಬರುತ್ತೆ, ಅದನ್ನು ಒಪ್ಕೊಳ್ಳೋದಕ್ಕೆ ನಾವು ರೆಡಿ ಇರಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ಇದು ನನ್ನ ಜೀವನದಲ್ಲಿ ನಡೆದಿರೋಂಥ ಘಟನೆನೇ. ನೀವು ಒಳಗಡೆ ಮನಸ್ಸಲ್ಲಿ ಏನೋ ಒಳಗಡೆ ಮಾತಾಡಿದಾಗ ಎಷ್ಟು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಅನ್ನೋದಕ್ಕೆ ಇದು ಹೇಳ್ತಾ ಇದ್ದೀನಿ. ನಿಜವಾದ ಘಟನೆಗಳನ್ನೇ ತಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. 2010ರಲ್ಲಿ ನಾನು ಮಾರ್ಕೆಟ್ ಹತ್ರ ಫ್ಲೇಓವರ್ಮೇಲೆ ಹೋಗ್ಬೇಕಾದ್ರೆ ಗಾಡಿ ಆಕ್ಸಿಡೆಂಟ್ ಆಯಿತು, ಅನ್ಎಕ್ಸ್ಪೆಕ್ಟೆಡ್. ಅವ್ರ ಕಾರವರು ಏನಕ್ಕೆ ಬ್ರೇಕ್ ಹಾಕಿದ್ರೋ ಗೊತ್ತಿಲ್ಲ, ನಾನು ಹಿಂದೆಗಡೆನೇ ಸ್ಪೀಡಾಗಿ ಹೋಗ್ತಾ ಇದ್ದೆ, ಯಾಕಂದರೆ ಫ್ಯಾಕ್ಟ್ರಿಗೆ ನನ್ನ ಹತ್ರ ಇತ್ತು, ಮ್ಯಾನೇಜರಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಅರ್ಜೆಂಟಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇದ್ದೆ, ಸಡನ್ ಬ್ರೇಕ್ ಹೊಡೆದ್ರು ಫ್ಲೇಓವರ್ ಮೇಲೆ, ಅಲ್ಲಿ ಹೊಡೆಯೋಂಗಿಲ್ಲ. ಸೊ ಆ ಬ್ರೇಕ್ ಹೊಡೆದ ತಕ್ಷಣ ನಾನು ಎಗ್ರಿ ಅವರ ಕಾರ್ ಮೇಲೆ ಬಿದ್ದೆ. ಸೊ ಬಿದ್ದಾಗ ಮುಖಕ್ಕೆ ಏಟಾಗುತ್ತೆ ಅಂದ್ಬಿಟ್ಟು ನಾನು ಕೈ ಕೊಟ್ಟೆ. ಕೈ ಕೊಟ್ಟಾಗ ಏನಾಯಿತು ಅಂದರೆ ಪೂರ್ತಿ ದೇಹದ ಭಾರ ಅಲ್ಲಿ ಬಿದ್ದ ತಕ್ಷಣ ಈ ರಿಸ್ಟು ಬಿಚ್ಕೊಂಬಂತು, ಅದು ಇದ್ರದ್ದು ರಿಸ್ಟು. ಸೊ ಅದು ನಾನು ನೋಡಿಲ್ಲ, ಕೂತ್ಕೊಂಡು ತಲೆ ಕತ್ಲು ಬಂದಂಗೆ ಆಯಿತು. ಕೂತ್ಕೊಂಡೆ, ಕಣ್ಣು ಮುಚ್ಕೊಂಡು ಕೂತಿದ್ದೆ. ಅವ್ನು ಬಂದು ಕೇಳ್ದ, ಅಯ್ಯೋ ಓಕೆ ಅಂತ ಕಾರನ್ನು, ಆ ಓಕೆ ಓಕೆ ಸರ್ ಅಂದೆ. ಅವನು ಹೊರಟೋದ. ಆಮೇಲೆ ಅಲ್ಲಿ ಯಾರೋ ಒಬ್ಬರು ಹೆಲ್ಪ್ ಮಾಡೋಕ್ಕೆ ಬಂದು ನನಗೆ ಕೈ ಎತ್ತಿ ನೋಡಿದ್ರು, ಏನು ಸರ್ ಕೈ ಹಿಂಗಾಗ್ಬಿಟ್ಟಿದೆ ಅಂತ. ಕೈ ನೋಡಿದ್ರೆ ಹಿಂಗೆ ಸೊಟ್ಟಾಬಿಟ್ಟು ಹಾವು ಥರ ತಿರುಗಿಬಿಟ್ಟಿತ್ತು ಅದು. ಆವಾಗ ಎಲ್ಲಿ ಅವ್ನು ಕರೀರಿ ಅಂದರೆ ಅವ್ನು ಕಾರ್ ಅವನಾಗಲೇ ಹೋಗ್ಬಿಟ್ಟಿದ್ದ. ಆವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ತಮಾಷೆ ಅನ್ಕೋಬೋದು, ನಾನು ಆ ಕೈ ಮುರಿದಾದಾಗೂ ನನ್ನ ಕೈ ನೋಡಿ ನಾನು ನಗ್ತಾ ಇದ್ದೆ ನಾನು. ಯಾಕೆಂದರೆ ನಾನು ಹಿಂದೆ ಮಾಡಿರೋ ತಪ್ಪಿಗೆ ಅಲ್ಲೆಲ್ಲ ಪನಿಷ್ಮೆಂಟ್ ಅಂಥೇಳಿ ನಾನು ಅದಕ್ಕೆ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ನಲ್ಲಿ ಇದು ಸಿಗ್ನಲ್ ಬ್ರೇಕ್ ಮಾಡ್ತಾ ಇದ್ದೆ. ಅದಕ್ಕೆಲ್ಲ ಪಶ್ಚಾತ್ತಾಪವಾಗಿ ಇಲ್ಲಿ ಬಿದ್ದಿರೋವಂಥದ್ದು. ತ್ರಿಬಲ್ ರೈಡಿಂಗ್ ಹಾಕ್ತಿದ್ವಿ, ಈಗ ತ್ರಿಬಲ್ ರೈಡ್ ಹಾಕಲ್ಲ, ಸಿಗ್ನಲ್ ಬ್ರೇಕ್ ಮಾಡಲ್ಲ, ರೂಲ್ಸ್ ಫಾಲೋ ಮಾಡ್ತಾ ಇದ್ದೀವಿ. ಸೊ ಅವಾಗ ಏನಾಯಿತು ಅಂತಂದರೆ ಆ ಕೈ ಬಿಚ್ಕೊಂಬಂದಾಗ ಅರಿಷ್ಟು ಅವ್ರು ಬಂದು ಅಲ್ಲಿ ನನಗೆ ಸರ್ ಬನ್ನಿಲ್ಲ ಹತ್ರದಲ್ಲಿ ಸೇರಿಸ್ತೀವಿ ಅಂದ್ಬಿಟ್ಟು ಅಲ್ಲಿ ಮಾರ್ಕೆಟಲ್ಲಿ ವಿಕ್ಟೋರಿಯಾ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಒಂದು TVS ಅಲ್ಲಿ ಕೂಡಿಸ್ಕೊಂಡು ನನ್ನನ್ನು, ನಾನು ಕೈ ಹೀಗೆ ಮೇಲೆತ್ತಿದ್ದೆ. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಏನಪ್ಪ ನಿಮ್ಮ ಹೆಸರು ಅಂದ್ರೆ ಸರ್ ನಾಗರಾಜ್ ಅಂದರು. ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ಸರ್ ನಾನು ಕೊರಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ಸಂಬಳ ಕೊಡ್ತಾ ಇದ್ದಾರಾ ನಿಮಗೆ? ಸರ್ 10,000 ಕೊಡ್ತಾರೆ. ಏ ಮಾತಾಡ್ತಾ ಇದ್ದೆ. ಅವ್ನು ಹೇಳ್ದೆ, ಅಲ್ಲ ಸ್ವಾಮಿ ಕೈಗೆ ಇಷ್ಟೊಂದು ಏಟಾಗಿದೆ, ಏನು ರೀ ಆರಾಮಾಗಿ ನೀವು ಮಾತಾಡ್ತಾ ಇದ್ದೀರಾ ಅಂತಂಥೇಳಿ. ಸೊ ನಾನು ಅವಾಗ ಅದಕ್ಕೆ ಅವ್ನಿಗೆ ಹೇಳಿದೆ, ಹೌದು ನಾನು ಅದನ್ನು ನೋಡ್ತಾ ಇದ್ದರೆ ನನಗೆ ನೋವು ಜಾಸ್ತಿ ಆಗುತ್ತೆ, ಆ ನೋವು ನನಗೆ ಗೊತ್ತಾಗಬಾರ್ದು ಅಂತ ನಿನ್ನ ಹತ್ರ ಡೈವರ್ಟ್ ಆಗಲಿ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅಲ್ಲಿ ನೋಡಿದಷ್ಟು ನನಗೆ ಇನ್ನೂ ನೋವು ಜಾಸ್ತಿ ಆಗುತ್ತಪ್ಪ, ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ಹಂತದಲ್ಲೂ ನಾನು ಇದನ್ನು ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದು ಅವ್ನ ಜೊತೆ ಅಲ್ಲಿ ಮಾತಾಡಿದೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಸೊ ಅವಾಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರು ಹೇಳಿದ್ರು, ನೋಡಿ ಇಲ್ಲಿ ಭುಜ ಮತ್ತು ಕೈ ಹಿಡು ಎರಡು ಜೋರಾಗಿ ಹಿಡಿದು ಎಳಿತೀವಿ, ತುಂಬಾ ನೋವಾಗುತ್ತೆ, ತಡ್ಕೋಬೇಕು ನೀವು ಅಂತ ಹೇಳಿದ್ರು. ಸರಿ ಆಯಿತು ಸರ್ ಅಂತಂದೆ. ನಾನು ಅವ್ರ ಕೈ ಕೊಟ್ಬಿಟ್ಟು ಹೇಳಿದೆ, ಸರ್ ಈ ಕೈ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಕೈ ಸರಿ ಆಗಬೇಕು ಅಂತ ಅವ್ರ ಕೈ ಕೊಟ್ಬಿಟ್ಟೆ. ನಾನು ಆರಾಮಾಗಿ ಮಲ್ಕೊಂಡೆ. ನನ್ನ ಮನಸ್ಸಲ್ಲಿ ಈ ಇಂಟರ್ನಲ್ ಟಾಕ್ ಅಂತೀವಲ್ಲ, ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಈ ಕೈ ನಂದು ಇಲ್ಲೇ ಇಲ್ಲ ಅಂತಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಕೈ ಸರಿ ಹೋಗಲಿ ಅನ್ನೋದಷ್ಟೇ ಉದ್ದೇಶ. ಸೊ ಈ ಕಡೆ ಒಬ್ರು ಹಿಡ್ಕೊಂಡ್ರು, ಈ ಕಡೆ ಒಬ್ರು ಹಿಡಿದ್ರು, ಇಬ್ಬರು ಸೇರಿ ಹಿಡ್ಕೊಂಡು ಎಳಿದ್ರು ಜೋರಾಗಿ. ಸೊ ಒಂಚೂರು ಒಂದು ಇಂಜೆಕ್ಷನ್ ಇರಬೇಕಚ್ಚದಷ್ಟು ಚುರುಕನ್ನಿಸ್ತು ನನಗೆ. ಇದೇ ಸಂದರ್ಭದಲ್ಲಿ ಬೇರೆಯವರಿದ್ದರೆ ನಾರ್ಮಲ್ಲಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಓ ನಿಧಾನ ಕೇಳಿರಿ ಡಾಕ್ಟ್ರೇ, ಕೈ ನೋತದೆ, ಲವ 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 ಅಂತ ಒಯ್ಕೊಳೋದು ಇದೆಲ್ಲ ಮಾಡ್ತಾರೆ. ಸಿ ಲಬ ಲಬ ಅಂತ ಒಯ್ಕೊಂಡ್ರೆ ಅಥವಾ ನಿಧಾನಕ್ಕೆ, ಈಗ ಅವ್ರಿಗೆ ಹೇಳ್ಬಿಟ್ಟು ಸರ್ ನಿಧಾನಕ್ಕೆ ಹೇಳಿರಿ ನೋವಾಗುತ್ತೆ, ನಿಧಾನಕ್ಕೆ ಹೇಳಿದ್ರೆ ಅದು ಕೂತ್ಕೊಳ್ಳಲ್ಲ ಕರೆಕ್ಟಾಗಿ. ಅವ್ರು ಜೋರಾಗಿ ಎಳೆದು ಕೂಡಿಸಿದ್ರೇ ಅದು ಕೂತ್ಕೊಳ್ಳೋದು, ಮೂಳೆ ಬಿಟ್ಕೊಂಬಂದಿರೋದು. ಸರಿ ಹೋಗ್ಬೇಕು ಅಂತಂದರೆ ನಾವು ಟೆಂಪ್ರರಿ ನೋವು ತಡ್ಕೊಳಕ್ಕೆ ರೆಡಿ ಇರಬೇಕು. ನಾವು ಅಯ್ಯೋ ನೋವಾಗುತ್ತಾ, ನಿಧಾನಕ್ಕೆ ಒಯ್ಕೊಂಡಾಗ ಜಾಸ್ತಿ ಆಗುತ್ತೆ. ನಾನೇನು ಮಾಡಿದೆ, ಬಿಟ್ಬಿಟ್ಟೆ ಈಸಿಯಾಗಿ.
ಸೊ ಇದು ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ಹೆಂಗೆ ಎದುರಿಸ್ತೀರಾ ಅದಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮಗೆ ಅವರು ಅಯ್ಯೋ ನೋವು ಅಂತಂದ್ರೆ ನೋವು ಜಾಸ್ತಿ ಆಗುತ್ತೆ ಆಗ್ಬಿಟ್ಟಿದೆ ಸರಿ ಮಾಡ್ಕೋಬೇಕು ಅಂತ ನಿಮಗೆ ಇದ್ದಾಗ ಏನಾಗುತ್ತೆ ಆ ನೋವು ನಿಮಗೆ ನೋವು ಅನ್ಸಲ್ಲ ಅರ್ಥ ಆಯ್ತಾ ಸೊ ಹಾಗಾಗಿ ನಿಮಗೆ ನೋವಾದಾಗ ಸಿ ಒಪ್ಕೊಂಬಿಡಿ ನೀವು ಪ್ರಾಬ್ಲಮ್ ಆದಾಗ ಒಪ್ಕೊಂಡ್ರೆ 50% ಪ್ರಾಬ್ಲಮ್ ಸಾಲ್ವ್ ಒಪ್ಕೊಳ್ಳದೇ ಇದ್ದಾಗೇನೆ ಇನ್ನೂ ಸಮಸ್ಯೆ ಜಾಸ್ತಿ ಲಬ ಲಬ ಒಯ್ಕೊಂಡು ಕೆಲವರು ಹಂಗೆ ಮಾಡ್ತಾರೆ ತುಂಬ ಒಯ್ಕೊಳ್ಳೋದು ಅದೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಅದಕ್ಕೆ ನೀವು ಇದನ್ನು ಯಾಕೆ ಹೇಳಿದೆ ಅಂದರೆ ನಿಮ್ಮ ಜೀವನದಲ್ಲಿ ಆದಾಗ ನೀವು ಹೆಂಗೆ ಅದಕ್ಕೆ ಎದುರಿಸ್ತೀರಾ ನಮಗೆ ಯಾಕೆ ಇವೆಲ್ಲ ಆಗ್ತಿದೆ ಅಂದರೆ ನಾವು ದಿನ ಯೋಗ ಧ್ಯಾನ ಪ್ರಾಣಾಯಾಮ ಸತ್ಸಂಗ ಒಳ್ಳೆ ವಿಷಯಗಳನ್ನು ಓದ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಹಾಗಾಗಿ ನಮ್ಮ ಮನಸ್ಸು ಗಟ್ಟಿಯಾಗಿರುತ್ತೆ ಏನೇ ಬಂದರೂ ಎದುರಿಸೋದಕ್ಕೆ ಗಟ್ಟಿ ಆಗ್ತೀವಿ ನಿಮ್ಮ ಮನಸ್ಸು ಆ ಥರ ಗಟ್ಟಿ ಆಗಬೇಕನ್ನೋದಕ್ಕೆ ನಮ್ಮನ್ನು ಕರೆಸಿ ಅಂತ ನಾವು ತಮ್ಮ ಹತ್ರ ಕೇಳ್ಕೊಳೋದಷ್ಟೇ ಸೊ ಅದನ್ನು ನೀವು ಕೇಳ್ತಾ ಇರಬೇಕು ಮೇಲಿಂದ ಮೇಲೆ ಆವಾಗ ಆ ಸಿಚುವೇಶನ್ನ ನೀವು ಹ್ಯಾಂಡಲ್ ಮಾಡ್ತೀರ ಸೊ ಹಾಗಾಗಿ ಇದರ ಅರ್ಥ ಏನಂದರೆ ಎಷ್ಟು ನಿಮ್ಮ ಒಳಗಡೆ ನೀವು ಮಾತಾಡ್ತೀರಾ ಇಂಟರ್ನಲ್ ಜರ್ನಿ ಆದಷ್ಟು ಐ ಆಮ್ ದ ಗ್ರೇಟ್ ಐ ಆಮ್ ದ ಚಾಂಪಿಯನ್ ಐ ಆಮ್ ದ ಲೀಡರ್ ಐ ಆಮ್ ದ ರೋಲ್ ಮಾಡಲ್ ಐ ವಿಲ್ ಕ್ರಿಯೇಟ್ ದ ಹಿಸ್ಟ್ರಿ ಈ ಥರ ಒಳ್ಳೊಳ್ಳೆಯದನ್ನು ನೀವು ಅಂದ್ಕೋಬೇಕು ನಿಮ್ಮ ಮನಸ್ಸಲ್ಲಿ ಎಷ್ಟು ಒಳಗಡೆ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊತೀರ ಅಷ್ಟು ನಿಮಗೆ ಲಾಭ ಕೂತ್ಕೊಳ್ಳಿ ದಿನ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಎರಡು ಥರ ಈ ಆಲೋಚನೆ ಬರುತ್ತೆ ಒಂದು ಕೆಟ್ಟದಾಗಿ ಒಳ್ಳೆಯದು ನಾವು ಅದಕ್ಕೆ ಕೆಟ್ಟದಕ್ಕೆ ದುರ್ಯೋಧನ ಒಳ್ಳೆಯದಕ್ಕೆ ಅರ್ಜುನ ಅಂತ ಹೇಳ್ತಿರ್ತೀವಿ ಅರ್ಜುನ ದುರ್ಯೋಧನ ಇದರ ಇಲ್ವೋ ನಾವು ನೋಡಿಲ್ಲ ಆಯಿತಾ ಆದರೆ ಇಲ್ಲಿ ಎರಡೂ ಆಲೋಚನೆ ಬರುತ್ತೆ ನೀವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರೋ ಅದು ನೀವು ಬೆಳೀತೀರ ಒಳ್ಳೆ ಆಲೋಚನೆಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮನ್ನು ಬೆಳೆಸುತ್ತೆ ಕೆಟ್ಟದಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ಬೆಳೆಯುತ್ತೆ ಸೊ ಹಾಗಾಗಿ ಒಬ್ಬ ತಾತ ಅವ್ರ ಮಗನಿಗೆ ಮೊಮ್ಮಗನಿಗೆ ಹೇಳ್ತಿರ್ತಾನೆ ಎರಡು ಗೂಳಿಗಳು ಫೈಟ್ ಮಾಡ್ತಾ ಇರುತ್ತೆ ಅಂತ ಅವಾಗ ತಾತ ಅವನಿಗೆ ಮಗ ಕೇಳ್ತಾನೆ ಮೊಮ್ಮಗ ಯಾವ ಗೂಳಿ ಗೆಲ್ಲುತ್ತೆ ಅಂತ ಯಾವ ಗೂಳಿಗೆ ನೀನು ಹೆಚ್ಚು ಊಟ ಹಾಕಿ ಅದನ್ನು ಪೋಷಣೆ ಮಾಡ್ತೀವಿ ಅದು ಗೆಲ್ಲುತ್ತೆ ಅಂತ ಹಾಗೆ ಇಲ್ಲಿ ನಮ್ಮ ಮನಸ್ಸು ಅಷ್ಟೇನೆ ನೀವು ಕೆಟ್ಟದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೆ ಏನು ಸಪೋರ್ಟ್ ಮಾಡಿದಷ್ಟು ಕೆಟ್ಟದ್ದು ಗೆಲುವಾಗುತ್ತೆ ಹಾಗಾಗಿ ಒಳ್ಳೆಯದಕ್ಕೆ ಗೆಲುವಾಗಬೇಕು ಆ ಒಳ್ಳೆಯದಕ್ಕೆ ಗೆಲುವಾಗಬೇಕು ಅಂದರೆ ನೀವು ಒಳ್ಳೆಯ ಸತ್ಸಂಗದಲ್ಲಿರಬೇಕು ಒಳ್ಳೆಯದನ್ನು ಕೇಳಬೇಕು ಮತ್ತೆ ತಮ್ಮಲ್ಲೆಲ್ಲ ವಿನಂತಿ ಜಾತ್ರೆ ಇರುತ್ತೆ ನನ್ನನ್ನು ಕರೆಸಿ ಒಳ್ಳೆಯದನ್ನು ಹಂಚೋದಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಹೆಸರು ಫೋನ್ ನಂಬರ್ ಇರುತ್ತೆ ನಾನು ಕಾಲ್ ಮಾಡಿ ಎಷ್ಟೋ ಜನ ಹೋದ್ಸಲಿ ಶರಣ ಬಂಧುಗಳು ಅವರ ಅನುಭವಗಳನ್ನು ಹಂಚಿಕೊಂಡ್ರು ತುಂಬ ಥ್ಯಾಂಕ್ಸ್ ಹೇಳಿದ್ರು ನಾನು ಹೇಳ್ದಂಗೆ ಧೈರ್ಯ ಸಿಕ್ಕಿದೆ ನಾನು ಮಾತಾಡಿದ್ರಿಂದ ಅದೇ ನನಗೊಂದು ಸಂತೋಷ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ತುಂಬೋದಕ್ಕೆ ಒಳ್ಳೆ ಸ್ವಸ್ಥ ಸಮಾಜ ಮಾಡೋಕ್ಕೆ ನಾನು ಯಾವಾಗಲೂ ಸಿದ್ಧ ಇದ್ದೇನೆ ನಮ್ಮ ಸೇವೆಯನ್ನು ಬಳಸ್ಕೊಳ್ಳಿ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ನಿಮಗೆ ಅದರ ಬಗ್ಗೆ ಆಳವಾಗಿ ಹೇಳ್ಕೊಡೋಕೆ ಹೋಗ್ತಾ ಇದ್ದೀನಿ ಇಷ್ಟೊತ್ತು ಗಮನ ಕೊಟ್ಟು ಕೇಳಿಸ್ಕೊಂಡಂತಹ ಎಲ್ಲ ಶರಣ ಬಂಧುಗಳಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.